ಜನ ಕಾಂಗ್ರೆಸ್ಗೆ ಬಂದಿದ್ರು, ಈಗೆಲ್ಲ ಅವ್ರನ್ನೆಲ್ಲ ಮತ್ಕೊಂಡು ಬಿಜೆಪಿ ಬರೋಕ್ರೆ. ಹಾಂ, ಎಲ್ಲರೂ ಎಲ್ಲರೂ ಬಿಜೆಪಿ ಬರ್ತಾರೆ, ಇಷ್ಟು ಯಾರ್ಯಾರು ನನ್ನ ಜೊತೆ ಬಂದಿದ್ರು. ಮತ್ತು ಇನ್ನೂವರೆಗೆ ಎಲ್ಲಿವರೆಗೆ ಅಂದರೆ ನಾನು ಬೀರ್ಬೇರೆ ಜಿಲ್ಲೆ ಪ್ರವಾಸ ಮಾಡಿದ್ದೆಲ್ಲ, ಸಿಂಧನೂರು, ರಾಯಚೂರು ಭಾಗದಲ್ಲಿ, ಮತ್ತು ಹಾವೇರಿ ಇರ್ಬೋದು, ಬೆಳಗಾವಿ, ಬೇರೆ ಬೇರೆ ಕಡೆ ಅಲ್ಲಿ ಇದ್ದಂಥ ಕೆಲವು ಕಾಂಗ್ರೆಸ್ಸಿಗರು ನಮ್ಮ ಕೂಡ ಕೈ ಜೋಡಿಸಿದಂಥವ್ರು. ಅವರು ಹೊಸದಾಗಿ ಮತ್ತೆ ನಾವು ಅಲ್ಲಿ ಬಿಟ್ಟು ಇಲ್ಲಿ ನಿಮ್ಮ ಕೂಡ ಬರ್ತೀವಿ, ನಿಮ್ಮ ಜೊತೆ ಸಂಪರ್ಕ ಬಂದುಬಿಟ್ಟದೆ, ನಾವು ನಿಮ್ಮ ಜೊತೆನೇ ಬರ್ತೀವಿ ಅನ್ನುವಂಥದ್ದು ಅಭಿಪ್ರಾಯಗಳಿರ್ತಾರೆ. ಆಯಾ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧ್ಯಕ್ಷನ ಭೇಟಿಯಾಗ್ರಿ, ನನ್ನ ಹೆಸರು ಇಡ್ರಿ, ಅಲ್ಲಿ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ನೇರವಾಗಿ ಹುಬ್ಬಳ್ಳಿಗೆ ಬಂದು ಜಾಯ್ನ್ ಆಗ್ತೀವಿ ಅಂತಂದರು. ಇಲ್ಲಪ್ಪ ಇಲ್ಲಿ ಬೇಡ, ನಿಮ್ಮ ಜಿಲ್ಲಾದಲ್ಲಿರುವಂಥ ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿ MLA ಇದ್ರೆ MLA ಅಲ್ಲಿ ಪ್ರಮುಖರನ್ನು ನೀವು ವಿಶ್ವಾಸ ತೊಗೊಂಡು ಅಲ್ಲಿ ಜಾಯ್ನ್ ಆಗಬೇಕು ಅಂದರೆ ನಾಳೆ ನಿನಗೆ ಕೋರ್ಡಿನೇಷನ್ ಆಗ್ತದೆ. ಅಲ್ಲಿ ಅವರು ಒಪ್ಪಿ ಕೊಟ್ಟಿಲ್ಲ, ನನ್ನ ಕಡೆ ಬರೀ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಈಗ ಅಲ್ಲಿ. ನಾನು ಇತ್ತೀಚೆಗೆ ಹಾನಗಲ್ ಹೋಗಿದ್ದೆ, ಅಲ್ಲಿ ನನ್ನ ನೇತೃತ್ವದಲ್ಲಿ ಭಾಳಷ್ಟು ಜನ ಸಮುದಾಯದ ಪ್ರಮುಖರು ಜಾಯ್ನ್ ಆದರು. ಈಗ ಅವರು ಮತ್ತೆ ನಂಗೆ ಅಪ್ರೋಚ್ ಆಗ್ತಾ ಇದ್ದಾರೆ, ಇಲ್ಲಿಪ್ಪ ನೀವು ಅಂಥೇಳಿ ಅಲ್ಲಿ ಜಾಯ್ನ್ ಆದ್ವಿ, ಮತ್ತೆ ನಾವು ಹಳ್ಳಿ BJP ಬರ್ತೀವಿ ಅನ್ನುವಂಥದ್ದು ಸೂಚನೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಭಾಳ ಕಡೆ ಇದು ನಡೀತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಾಕಷ್ಟು ಭಾಗ್ಯಗಳ ಇಂಪ್ಲಿಮೆಂಟ್ ಆಗ್ಯದಾವ ಅಂತ ಅವರು ಹೇಳ್ಕೊಂತ ಇದ್ರು. ಇದೆಲ್ಲ ಆದ್ಮೇಲೂ ಕೂಡ ಕಾಂಗ್ರೆಸ್ನವರು BJP ಬರಲಿಕ್ಕೆ ಯಾಕೆ ಒಲವು ತೋರ್ತಾ ಇದ್ದಾರೆ ಅಂತ. ಇನ್ನು ಒಂದು ನನಗೇನಿದೆ, ನಾ ಹೇಳಿದಲ್ಲ, ಭಾಳ ಜನ ಇಡೀ ರಾಜ್ಯದಲ್ಲಿ BJP ಕೆಡರಿ ಇತ್ತಲ್ಲ, ಅವ್ರು ನನಗೆ ಯಾವಾಗಲೂ ಒತ್ತಾಯ ಮಾಡ್ತಿದ್ರು, ಇಲ್ಲ ನೀವು ಬರಬೇಕ್ರಿ, ಅವಶ್ಯಕತೆ ಇದೆ, ನಿಮ್ಮನ್ನು ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂಥ ಅಫೆಕ್ಷನೇಟ್ ತೋರಿಸ್ತಾ ಇದ್ರು. ನನ್ನ ಕೈಗಿಲ್ಲಪ್ಪ ಅಂತ ಹೇಳ್ತಿದ್ದೆ ನಾನು. ಆಮೇಲೆ ಮುಂದೆ ಬೇರೆ ಬೇರೆ ಹಂತದಲ್ಲಿ ಈ 3-4 ತಿಂಗಳ ಮತ್ತೆ ಒಂದು ಪ್ರಯತ್ನ ನಡೀತಲ್ಲ, ಒಂದೇನಾಗಿದೆ, ನಾನು ಮೊದಲಿಂದ ಇಲ್ಲಿ BJP ಇದ್ದಂಥ ವ್ಯಕ್ತಿ, ಸಂಘಟನೆಯಲ್ಲಿ ತೊಡಗಿದಂಥ ವ್ಯಕ್ತಿ, ಆ ಹಿನ್ನೆಲೆಯಲ್ಲಿ ಎಲ್ಲರ ಜೊತೆ ಒಂದು ಸಂಪರ್ಕ ಇದೆ. ಮತ್ತು ಈಗ ಕಾಂಗ್ರೆಸ್ನಲ್ಲಿ ಅಲ್ಲಿಂದ ಕೆಲವರು ಬಿಟ್ಟು ಬರಬೇಕಂತಂತಾರೆ, ಯಾಕಂದರೆ ಇಷ್ಟೆಲ್ಲ ಸರ್ಕಾರ ಇದೆ, ಎಲ್ಲ ಇದೆ, ಗ್ಯಾರಂಟಿ ಇದೆ, ಆದರೂ ಇನ್ನೂ ಯಾಕೋ ಒಂದು ಇಮೇಜ್ ಬೆಳೀತಾ ಇಲ್ಲ ಕಾಂಗ್ರೆಸ್ ಪಾರ್ಟಿದು, ಸರ್ಕಾರದ ಯಾಕೋ ಒಂದು ಇಮೇಜು, ಈ 3 DCP ಬಗ್ಗೆ ಚರ್ಚೆ ಮಾಡ್ತಾರೆ ಬೆಳಗಿನ ಸಾಯಂಕಾಲ. ಹೀಗಾಗಿ ಎಲ್ಲ ಸ್ವಲ್ಪ ಗೊಂದಲ ಇದ್ದುದರಿಂದ ನಾವು BJP ಬಂದುಬಿಡ್ತೀವಿ. ಮತ್ತು ಭಾಳ ಮುಖ್ಯವಾಗಿ ನಾನು BJP ಬರಲಿಕ್ಕೆ ಒಂದು ಅಲ್ಲಿ ಹಿರಿಯರ ಅಪೇಕ್ಷೆ ಮತ್ತು ರಾಜ್ಯದ ನಾಯಕರ ಮತ್ತು ನಮ್ಮ ಕಾರ್ಯಕರ್ತರ ಒಂದು ಅಪೇಕ್ಷೆ. ಅದರ ಜೊತೆಗೆ ಇನ್ನೊಂದು ಎಲ್ಲರ ಗುರಿ ಏನಿದೆ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆ ಗುರಿ ಸಾಧನೆ ಆಗಬೇಕಾದ್ರೆ BJP ಬರಬೇಕು. ಇವತ್ತು ಬೆಳಿಗ್ಗೆ ನಿನ್ನೆ 2-3 ದಿವಸದಿಂದ ಇಲ್ಲಿ ಹುಬ್ಳಿಯಲ್ಲಿದ್ದಂಥವ್ರು, ಯಾವಾಗ ಈಗ ನಮ್ಮ ವಿರುದ್ಧ ಮಾಡಿದಂಥವ್ರು ಇರ್ಬೋದು, ಎಲ್ಲರೂ ಭಾಳಷ್ಟು ಜನ ಬಂದು ಬಂದು ಬಿಟ್ಟಾಕ್ತಾರೆ. ಒಂದು ಡೆಲಿಗೇಷನ್ ಒಂದೊಂದು ಕಾಲ್ ಇದ್ದವು. ಇವತ್ತು ಬೆಳಿಗ್ಗೆ ನಿನ್ನೆ ಮೊನ್ನೆ ಪ್ರಶಾಂತ್ ಕಾಲೋನಿಯವ್ರು ಬಂದಿದ್ದರು, ಇವತ್ತು ಕೋಟ್ಲಿಂಗೇಶ್ವರ ಬಂದಿದ್ದರು, ಬೇರೆ ಬೇರೆ ಕಾಲೋನಿಯವರು ತೊರೆಯು ಹಾಕಲ್ದವ್ರು ಬಂದಿದ್ದರು. ಆ ರೀತಿ ಬೇರೆ ಬೇರೆ ಕಾಲೋನಿಯವರು ಬೇರೆ ಊರಿನವರು ಬರ್ತಾಯಿದ್ದಾರೆ ನನ್ನ ಕಡೆ. ಏನ್ರಿ, ನಾವು ಇಲ್ಲಿವರೆಗೆ ಕನ್ಫ್ಯೂಷನಲ್ಲಿ ಇದ್ವಿ, ನಾವು ಶೆಟ್ಟರ್ ಕೂಡ ಇರಬೇಕು, ಮೋದಿಯವ್ರ ಕೂಡ ಇರಬೇಕು, ಕನ್ಫ್ಯೂಷನ್ ಇದ್ವಿ, ಮತ್ತು ನೀವು ಮತ್ತೆ ಇಲ್ಲಿ ಕಾಂಗ್ರೆಸ್ಸಿಂದ ಇಲೆಕ್ಷನ್ ನಿಂತರೆ ಅಥವಾ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದರೆ ನಮ್ಮ ಪರಿಸ್ಥಿತಿ ಏನು, ನಿಮ್ಮ ಫಾಲೋವರ್ ನಾವು ಅಂಥೇಳಿ ಒಂದು ಕನ್ಫ್ಯೂಷನ್. ಅವರು ಈಗ ನೋಡ್ರಿ, ನಮ್ಗೆ ಆರಾಮಾಯಿತು, ನಮ್ಮ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಈ ಜಗದೀಶ್ ಶೆಟ್ಟರು ಅದಕ್ಕೆ ಕೈ ಜೋಡಿಸಿದ್ದಾರೆ, ನಾವು ನಿಶ್ಚಿಂತ ಆಗಿದ್ದೇವ್ರಪ್ಪ, ನಮಗೆ ಕನ್ಫ್ಯೂಷನ್ ಇತ್ತು, ನಮ್ಗೆ ಟೆನ್ಷನ್ ಇತ್ತು, ಇವರು ಟೆನ್ಷನ್ ಫ್ರೀ ಆಗಿದ್ದೇವೆ ಅನ್ನುವಂಥ ಮಾತನ್ನು ಇವತ್ತು ಅವರೆಲ್ಲರೂ ಹೇಳ್ತಾ ಇದ್ದಾರೆ ಬಂದವರಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.